ನಮಗೊಂದು ಚಟ ಸಂಡೆ ಬಂದಕ್ಕೆ ವಿಡಿಯೋ ಮಾಡ್ಕಂತ ಇರ್ಕೋದು ಊರ್ ಮೇನ್ मुंचे मलगाल बंदूक साकष्टु लारी निल्तदे नमगे अदर बग्गे क्यूरियोसिटी एंदकंद्रे अल्लेल्ल गुड्डी साइड इंद नीरेल्ल बर्तदे सण सण जलपात तर हरियुत्तदे यूज माड्कोंडु स्नान माडोदु ब्रश माडोदु इदेल्ल माड्तारे अवरु ಮಳಗಾಲ ಅಲ್ದಿ ಟೈಮ್ಗೆ ಅಂತ ಮಾಡ್ತರಂತೆ ಅಂದ್ರೆ ಬೇರೆ ಕಡೆಗೆ ದುಡ್ಡು ಕೊಟ್ಟು ಏನಾರು ಹೋಟೆಲ್ ದಲ್ಲಿ ಸ್ನಾನ ಮಾಡ್ಕ ಏನಾರು ನಿಂತ್ಕಂತರ ಇಂತದೆಲ್ಲ ಯೋಚನೆ ಅದ ಅಲ್ಲಿ ಹೋಗಿ ನಾನು ಲಾರಿ ಡ್ರೈವರ್ನು ಮಾತಾಡ್ತೆ ಕಾಂಬ ಎಲ್ಲೆಲ್ಲಿಂದ ಎಲ್ಲ ಬಂದಿರ್ತರ ಅವರು ಪಂಜಾಬ್ ತಮಿಳುನಾಡು ಕೇರಳ ಇಂತ ಎಲ್ಲ ಕಡೆಯಿಂದ ಬಂದಿರ್ತರ ಅವರು ನೋಡೋಣ ಇದೊಂತರ ಲಾರಿ ತಂಗುದಾಣ ತರ ಆಗದ ಈಗ ನಮ್ಮೂರದ ಮಳಗಾಲ ಬಂತ ಅಂತ ಹೇಳಕ್ಕೆ ಇಡಿ ಊರ್ಪೂರ ಜಲಪಾತನೇ ಜಲಪಾತ ಈ ನಮನಿ ನೀರು ಇರುಕಾಗಿ ಇಲ್ಲಿ ಲಾರಿ ನೋಡಿ ಲಾರಿ ಕೆಲವರು ತೊಳಿತವರ ಕೆಲವರು ಸ್ನಾನ ಮಾಡ್ತವರ ಮರಗಳ ಟೈಮ್ದಾಗ ಭಾರಿ ಯೂಸ್ ಆಗ್ತದೆ ಇದು ಒಂದು ಅಂಗಡಿ ಅದ ಮರಿ ಚಾ ಕುಡಿಕೊಳ್ಳಕ್ಕೆ ಇದ್ದಲ್ಲ ಸ್ನೇಹಿತರಲ್ಲಿ ಒಂದು ಗೂಡಾಂಗಡಿ ಒಳಗೆ ಬಂದು ಒಂದು ಚಾ ಕುಡಿತಾವ್ರು ಚಾ ಅಂಗಡಿ ನಮ್ಮೂರದಾಗೆಲ್ಲ ಗೂಡಾಂಗಡಿ ಅಂತರು ಚಾ ಅಂಗಡಿ ಒಳಗೆ ಈ ಸಂಜೆ ಆದಕ್ಕೂ ಒಂದು ಚಾ ಕುಡಿಬೇಕು ಅಂತ ಅನ್ಸೋದು ಈ ಚಾ ಅಂತೂ ಭಾರಿ ಲೈಕ್ ಮಾಡ್ರಿ ಅವರು ಅಣ್ಣ ನಿಮ್ಮ ಹೆಸರು ಎಂತ ಅಣ್ಣ ಅಣ್ಣ ಹೆಸರು ಎಂತ राम इले हाँ हम बगिल मलगल अड्डील व्यापार बेस गाड़ी निल लारी नि दूर बदारण लारी दूर बदारल पंजाब गिंजाब बदारल हरियाणा नम चट संडे बंद ವಿಡಿಯೋ ಮಾಡ್ಕಂತ ಇರ್ಕೋದು ಊರ್ ಮೇನ್ ಅದರಾಗ ಏನಾದರೂ ಕಾಸ ಅದದ ಅಣ್ಣ ಅದರ ಟೆಲ್ಲ ಆಗ್ತಿಲ್ಲ ಅಣ್ಣ ಕಲ್ಲಣ್ಣ ಬೇವು ಎಂತರ ವಿಷಯ ಇದ್ರೆ ಹೇಳಿ ಅಣ್ಣ ನನ್ನ ನಂಬರ್ ಬೇಕಾದ್ರೆ ತಗಣಿ ಕೊಡಿ ಕೊಡಿ ಕಲ್ಲಣ್ಣ ಬೇವು ಇತ್ತ ಐತ ಅಣ್ಣ ಕಲ್ಲಣ್ಣ ಬೇವು ಸ್ನೇಹಿತರೆ ಈಗ ಒಂದು ಚಾ ಕುಡ್ಕೊಂಡಿ ಹೆರಗ ಬಿದ್ರೆ ಈಗ ಈಗ ಲಾರಿ ಅವರ ಲೈಫ್ ಅನ್ನು ತಿಳ್ಕೊಬೇಕು ಅಂದ್ರೆ ಲಾರಿ ಈ ಡ್ರೈವರ್ ಗಳ ಕಷ್ಟ ಹೆಂಗ್ ಇರ್ತ ಅಂತ ಹೇಳೋದು ನಿಮಗೆ ತೋರಿಸಬೇಕು ಅಂತ ಆ ಸಲುವಾಗಿ ಈ ವಿಡಿಯೋ ಮಾಡ್ತಾ ಇರೋದು ಈಗ ಅಲ್ಲಿ ಹೋಗ್ತೆ ಈಗ ಆಕ್ಚುಲಿ ಆಗಸ್ಟ್ 8 ತಾರೀಕಿಗೆ ಬಡಕರದ ಫ್ಲಡ್ ಆಗಿತ್ತು ಅವಾಗ ಇನ್ನೂ ಗನ ಮಳೆ ಬಂದಿತ್ತು ಈ ಬೈಂದೂರು ಬಾರ್ಡರ್ ಇಂದ ಸ್ಟಾರ್ಟ್ ಆದ ಮಳೆ ಆ ಮಳೆ ಬಂದಂಗ ಈ ಇದೆಲ್ಲ ಆದಲ್ಲ ಈ ಒತ್ತನೇಣಿ ಏರಿದು ಏರಿದಾಗ ಈ ಸೈಡ್ ಗೆಡ್ಜಿಗೆಲ್ಲ ಈ ಟೈಮ್ದಾಗು ನೀರು ಬತ್ತದ ಆದ್ರೆ ಈ ಜೋರ್ ಮಳೆ ಇದ್ದಂಗ ಫ್ಲಡ್ ಆದಂಗ ಇಲ್ಲೆಲ್ಲ ಒಂದತರ ಜಲಪಾತ ಲೈನ್ ಲೈನ್ ಜಲಪಾತ ಸೃಷ್ಟಿ ಆಗಿತ್ತು ಎಲ್ಲ ದೂರ ದೂರದ ಲಾರಿ ಎಲ್ಲ ಅದೆ ನಂಬರ್ ಪ್ಲೇಟ್ ಅಂತ ಕಾಣದೇ ಇಲ್ಲ ನಂಬರ್ ಪ್ಲೇಟ್ ಕಂಡಿರೆ ಅದು ಯಾವ ಊರ್ ಲಾರಿ ಅಂತ ಗೊತ್ತಾಗ್ತಿತ್ತು ಇಲ್ಲೆಲ್ಲ ನೀರು ಹರಿತಿ ಅದ ಕಣಿ ಈ ನೀರು ಪಾಪ ಇವರು ಸ್ನಾನ ಎಲ್ಲ ಮಾಡೋದು ಇದೇ ನೀರಿಗೆ ಸ್ನಾನ ಮಾಡ್ಕೊಂಡು ಇಲ್ಲಿಂದ ಮತ್ತೆ ವಾಪಸ್ ಇಲ್ಲೊಂದು ದೊಡ್ಡ ಸೋರ್ಸ್ ಅದ ರಾಶಿ ನೀರು ಅಂದ್ರೆ ಇಲ್ಲಿ ಬರ್ತದೆ ಮತ್ತೊಂದು ಸೋರ್ಸ್ ಅದ ಅಲ್ಲಿ ಅಲ್ಲೊಂದು ಅಡ್ಡ ಜನ ಸ್ನಾನ ಮಾಡ್ತಾರೆ ಕಣಿ ಅಂದ್ರೆ ಈ ಲಾರಿ ಡ್ರೈವರ್ ಲೈಫ್ ಏ ಹಿಂಗೇ ಬರಿ ಸ್ನಾನ ಬ್ರಷಿಂಗ್ ಊಟ ಅಡಿಗೆ ಗಿಡಿ ಅಡಿಗೆ ಹೌದಾ ಬರಿ ಫಿಲ್ಟರ್ ಫಿಲ್ಟರ್ ನೀರು ತರ ಅದಂತ ಅದ ಆಲಕದಾಗ ಅವರು ಕುಡುಕು ಕುಡುಕು ನೀರು ಹಿಡಿದು ಹಿಡ್ಕೋತಾರಲ್ಲ ಇದು ಕುಡಿಯಕ್ಕೆ ತೀರ್ ತುಂಬಿಸ್ಕೊಂಡಿದ್ರಲ್ಲ ಹಾ 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 ಅಲ್ಲ ನಿಮಗೆ ಈಗ ಈ ಬ್ಯಾಸ್ಕೆಗೆಲ್ಲ ಬಾರಿ ತೊಂದ್ರೆ ಅಲ್ಲ ಎಲ್ಲಿ ಹೋಗಿ ತೊಂದ್ರೆ ಇಲ್ಲಿ ಇವಾಗ ಮಳೆಗಾಲ ಇದೆ ಇದು ಒಂದು ಬಾರಿ ಲಾಭ ಅಂತ ಮಳೆಗಾಲ ಅಂತ ಹೇಳ್ರೆ ಒಂದು ಒಳ್ಳೆ ಇದ್ದಾಗ ಮಾತ್ರ ಸಿಗುತ್ತೆ ಇಲ್ಲ ಅಂದ್ರೆ ಯಾವದರ ಪಂಪ್ ಎಲ್ಲಿಂದ ಬರ್ತಿದ್ರಿ ಅಣ್ಣ ನೀವು ನಾವು ಮುಂಬೈಯಿಂದ ಬರ್ತೀವಿ ಹೌದಾ ನಮ್ಮ ಗಾಡಿ ಹುಬ್ಬಳ್ಳಿ ಇದೆ ನೀವು ಕರ್ನಾಟಕ ಲೈಕ್ ಐತ ನಮಗೆ ಹುಬ್ಬಳ್ಳಿಯಿಂದ ಬರೋದಲ್ಲ ಎಂತ ಟ್ರಾನ್ಸ್ಪೋರ್ಟ್ ಇದೆಲ್ಲ ಎಂತ ಇತ್ತಿದ್ರಿಗೆ ಬಸ್ಮಂಬ ಟ್ರಾನ್ಸ್ಪೋರ್ಟ್ ಹೌದಾ ಎಷ್ಟು ದೂರ ಆಗಿ ಬರ್ತೀರಿ ನಮ್ದು ಗುಜರಾತ್ ಇಂದ ನಾವು ಲೋಡ್ ಮಾಡ್ಕೊಂಡು ಬರ್ತಾ ಇದ್ದೀವಿ ಲೋಡ್ ಮಾಡ್ಕೊಂಡು ಬರ್ತೀರಿ ಬಂದು ನಿಮಗೆ ಸ್ನಾನಕ್ಕೆ ಗಿನಕ್ಕೆ ಎಲ್ಲ ಇಂತ ಜಾಗ ಇಂತ ಜಾಗ ಸಿಕ್ಕರೆ ಮಾತ್ರ ಸ್ಥಾನ ಇಲ್ಲ ಅಂದ್ರೆ ಇಲ್ಲ ಅಂದ್ರೆ ಬಂದಲ್ಲಿ ಹೋದ್ರೆ ಸ್ಥಾನಕ್ಕೆ ಜಾಗ ಇರಲ್ಲ ಬಾರಿ ರಗಳೆ ಇರಲ್ಲ ಅರೆ ಹೋಟೆಲ್ ಗೆ ಎಲ್ಲ ಹೋಗಿ ಎಟ್ಟೆಲ್ಲ ದುಡ್ಡು ಖರ್ಚು ಮಾಡೋಕೆ ಆಗೋದಿಲ್ಲ ಅಲ್ಲ ಒಂದ ಸತಿ ಹೋದ್ರೆ ಮುಂದು 7 ಜನ ಹೋದ್ರೆ 1000 ಗಟ್ಟಲೆ ರೂಪಾಯಿ ಅದ 200 ರೂಪಾಯಿ ನಮಗೆ ಬಾಟಾ ಕೊಡೋದೆ 300 ರೂಪಾಯಿ ಒಂದ ದಿನಕ್ಕೆ ಹೌದಲ್ಲ ಬಾಟಾ ಅಂತ ಒಂದು ಎಕ್ಸ್ಟ್ರಾ ಕೊಡ್ತಾರಲ್ಲ ಅದು 300 ರೂಪಾಯಿ ಕೊಡ್ತಾರೆ ಊಟಕ್ಕಂತೆ 3 ಹೊತ್ತು ಹೋದ್ರೆ 900 ರೂಪಾಯಿ ಆಗುತ್ತೆ ನಾವು ಹೋದ್ರೆ 3 ಹೊತ್ತು ಹೋದ್ರೆ 900 ರೂಪಾಯಿ ಆಗುತ್ತೆ ಒಂದೇ ಹೊತ್ತಿಗೆ 300 ರೂಪಾಯಿ ಹೋಗುತ್ತೆ ಈ ಲಾರಿ ಎಲ್ಲ ಸಣ್ಣ ಗ್ರೂಪ್ ಆಗಿ ಬರ್ತದಲ್ಲ ನಿಮ್ಮ ಎಕ್ಸ್ಪ್ರೆಸ್ ಬಂಕಿಲಿ ದೋಸ್ತಿ ಹತ್ರ ನೀವು ಎಲ್ಲ ದೋಸ್ತಿ ದೋಸ್ತಿ ಎಲ್ಲರೂ ಟ್ರಾನ್ಸ್ಪೋರ್ಟ್ ಬೇರೆ ಇರುತ್ತೆ ಹೌದಾ ಒಂದೊಂದು ಟ್ರಾನ್ಸ್ಪೋರ್ಟ್ ಗಾಡಿನೇ ಬೇರೆ ಒಂದೊಂದು ರಾಜ್ಯ ಒಂದೊಂದು ಜಿಲ್ಲಾದ ಗಾಡಿ ಬೇರೆ ಒಂದೊಂದು ತಾಲೂಕು ಗಾಡಿನೇ ಬೇರೆ ಆದ್ರೆ ನೀವು ಲಾರಿ ಡ್ರೈವರ್ ಅಂತ ಹೇಳಕ್ಕೆ ಒಂದ ಕಡೆ ದೋಸ್ತಿ ಆಗ್ತ್ರಿ ಅಲ್ಲ ಎಲ್ಲ ದೋಸ್ತಿ ಆಗ್ತಾ ಇರ್ತೀವಿ ಯಾರು ಆಗಲಿ ಯಾರೋ ಒಂದ ತರ ಬಾಜೆ ಮಾತಾಡಿ ಯಾವುದು ರೆಗ್ಯುಲರ್ ಈ ಕಡೆ ಬತ್ರ ರೆಗ್ಯುಲರ್ ಕಾಯ್ ರೆಗ್ಯುಲರ್ ಹಾ ಹಾ
ದೊಡ್ಡ ಸೋರ್ಸ್ ಅಲ್ಲ ನೋಡಿ ಇಷ್ಟು ಎಲ್ಲ ಡ್ರೈವರ್ ಎಲ್ಲ ಡ್ರೈವರ್ಸ್ ಹೌದಾ ಎಲ್ಲ ಟ್ರಿಪ್ ಬಂದಾರ ನೀವು ಓಕೆ 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 ನೀರು ನೋಡಿದ್ರೆ ಬರಲ್ಲ ಓಕೆ 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 ಅಲ್ಲೊಂದು ದೊಡ್ಡ ಹಳ್ಳ ಅದ ಮೇಲೆ ಅಲ್ಲಿ ಜಾಗ ಇದ್ರೆ ಮಾತ್ರ ನಿಲ್ಲೋದು ಇಲ್ಲಿ ನಿಂತರೂ ಕೂಡ ಪೊಲೀಸರು ತೊಂದರೆ ಮಾಡ್ತಾರೆ ಪಾರ್ಕಿಂಗ್ ಜಾಗ ಮಾತ್ರ ಇರಲ್ಲ ಹೌದು 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 ಪಾರ್ಕಿಂಗ್ ಅಲ್ಲ ಇದು ಪಾರ್ಕಿಂಗ್ ಅಲ್ಲ ಇಲ್ಲಿ ನಿಂತ ಪೊಲೀಸರು ತೊಂದರೆ ಕೊಡ್ತಾರೆ ಇಲ್ಲಿ ಜಾಸ್ತಿ ಹೊತ್ತು ನಿಂತಿದ್ರ ನಾವು ಸ್ನಾನ ಮಾಡ್ತೀವಿ ನೀರು ಕುಡಿಯಕ್ಕೆ ನೀರು ಅಂತ ತುಂಬಿಕೊಳ್ತಿರ್ತೇವೆ ಅದೊಂದು ಹೆಸರು ಹೇಳ್ಕೊಂಡು ಏನೋ ಒಂದು ಮಾಡ್ತಾ ಇರ್ತೇವೆ ಅಂದ್ರು ಅವ್ರು ಕೂಡ ಇದು ಮಾಡ್ತಾರೆ ತೊಂದರೆ ಕೊಡ್ತಾರೆ ಹೋಗ್ರಿ ಅಂತಾರೆ ಆಯ್ತು ಸರ ಹೋಗ್ತೀವಿ ಕುಡಿಯಕ್ಕೆ ನೀರು ತುಂಬಿಕೊಳ್ತಾರೆ ಅಂತ ಹೇಳ್ಕೊಂಡು ಹೋಗ್ಬಹುದು ಏನೇ ರಿಕ್ವೆಸ್ಟ್ ಮಾಡ್ಕೊಂಡು ಹೋಗೋದು ಅಷ್ಟೇ ಅವ್ರು ಕೂಡ ನಾವೇನ್ ತೊಂದರೆ ಮಾಡಕ್ ಆಗಲ್ಲ ಅವ್ರದ್ದು ಅವ್ರ ರೂಲ್ಸ್ ಒಟ್ಟ ನಿಮ್ ಲೈಫ್ ಈ ನಮ್ಮನೆ ಅದ ಒಂದ್ಸಲ ಈ ಟ್ರಿಪ್ ತಗ ಬಂದ್ರೆ ಯಾವ ಮನೆಗೆ ಹೋಗ್ಬೋದು ಮತ್ತೆ ವಾಪಸ್ 8 ದಿನ ಆಗ್ಬಹುದು 15 ದಿವಸ ಆಗ್ಬಹುದು ನೀವು ಹೊರಗೆ ಇರ್ಬೇಕಲ್ಲ ಹೊರಗೆ ಇರ್ಬೋದು ಮತ್ತೆ ಎಲ್ಲಿ ಹೋಗೋದು ಇಲ್ಲೇ ನಮ್ಮದು ಮನೆ ಇರಲ್ಲ ಮಠ ಇರಲ್ಲ ಯಾವ್ದೋ ಮಠಕ್ಕೆ ಹೋದ್ರು ಕೂಡ ನಾವು ಒಂಥರ ಸೇರಿಸ್ಕೊಳ್ಳಲ್ಲ ಯಾರು ಕೊಳೆ ಆಗಿರುತ್ತೆ ಬಟ್ಟೆ ಕೊಳೆ ಆಗಿರುತ್ತೆ ಟೈರ್ ತೆಗಿಬೇಕಾಗ್ತಿರುತ್ತೆ ಅವಾಗೆಲ್ಲ ಪ್ರಾಬ್ಲಮ್ ಆಗಿರುತ್ತೆ ಕೊಳೆ ಆಗ್ಬಿಡುತ್ತೆ ಡ್ರೈವರ್ ಲೈಫ್ ಇದೆ ಡ್ರೈವರ್ಗೆ ಯಾವಾಗಲೂ ಫ್ಯಾಮಿಲಿ ಬಿಟ್ಕೊಂಡು ನಿದ್ದೆಗೆಟ್ಕೊಂಡು ಇಪ್ಪತ್ನಾಲ್ಕು ಹತ್ತು ಗಂಟೆ ಓಡಿಸ್ಕೊಂಡು ಮರ್ಯಾದೆ ಇರಲ್ಲ ಎಲ್ಲಾದ್ರೂ ನಿಂತ್ರೆ ಏ ಮುಂತೋ ಮುಂತೋ ಗಾಡಿ ಅಂತಾರೆ ಆತರ ಅಂತಾರೆ ಎಲ್ಲಾ ವಸ್ತುಗಳು ಬರೋದು ಇಂಥ ಗಾಡಿ ಮೇಲೆ ತಿಂದು ಎಲ್ಲದಕ್ಕೂ ಬರೋದು ಎಲ್ಲದಕ್ಕೂ ಗಾಡಿ ಮೇಲೆ ಎಲ್ಲ ಗಾಡಿ ಮೇಲೆ ಬರೋದು ಯಾರು ಮರ್ಯಾದೆ ಕೊಡಲ್ಲ ಈ ತರ ಈ ವ್ಯಾನ್ ಓಡ್ತಾ ಇದೆ ಬಂತ ಅಂದ್ರೆ ನಾವು ಏನ್ ತೊಂದರೆ ಮಾಡ್ಕೊಂಡು ಮುಂದೆ ಹೋಗೋಣ ಹಿಂದೆ ಉಳಿಯೋಣ ಅನ್ನೋದು ಒಂದು ಇದು ನಿಮ್ಮ ಹೆಸರಂತ ಸರ್ ರಮೇಶ್ ಅಂತ ರಮೇಶ್ ಅಂತ ಥ್ಯಾಂಕ್ ಯು ಅಣ್ಣ ಅಡಿಗೆ ಮಾಡ್ಕಂಡ್ರ ನೀವು ದಾರಿ ಮೇಲೆ ಮಾಡ್ಕೊಂಡಲ್ಲ ಹಾ ಹಾ ನೀವು ಟ್ರಿಪ್ ಬಂದಿರೋಣ ನೋಡಿ ಎಷ್ಟು ನೀರು ಬರ್ತದ ಅಂತ ಸ್ನೇಹಿತರೆ ಈ ವಿಡಿಯೋದಾಗ ನೀವು ಆ ಲಾರಿ ಡ್ರೈವರ್ ಸಂಕಷ್ಟ ಎಂತ ಅಂತ ಕಂಡು ಗೊತ್ತಾಯ್ತು ನಿಮ್ಗೆ ಅಟ್ಟು ದೂರಿಂದ ಬರೋರ್ಗೆ ಅವ್ರಿಗೆ ಯಾವುದೇ ಒಂದು ಫೆಸಿಲಿಟೀಸ್ ಇರಲ್ಲ ಮತ್ತು ಲಾರಿ ಡ್ರೈವಿಂಗ್ ಮಾಡಿದೇನು ಸಾಮಾನ್ಯ ಕೆಲಸ ಅಂತ ಅನ್ಕೊಂಬಿಲ್ಲ ನೀವು ಉದಾಹರಣೆ ನಾವು ಗಾಡಿ ತಗೊಂಡು ಒಂದು ಐದತ್ತು ಕಿಲೋಮೀಟ್ರ್ ಹೋಗುವಾಗಲೇ ಹೈರಾಣ ಆಗೋತ್ರ ಅಂಥದ್ರಾಗ ಲಾರಿ ಅಟ್ಟು ದೂರಿಂದೆಲ್ಲ ಬರಬೇಕಾಗ್ತದೆ ಸೊ ಸಿಕ್ಕಾಪಟ್ಟೆ ಅವ್ರಿಗೆ ಟೈರ್ಡ್ ಆಗ್ತದೆ ಇಂಥ ಒಂದು ಜಾಗ ಸಿಕ್ಕರೆ ಒಂದು ರಿಫ್ರೆಶ್ಮೆಂಟ್ ಆಗ್ತದೆ ಒಂಥರ ಒಂದು ಸ್ನಾನ ಗಿನ ಆಗಿ ಒಂದು ರಿಫ್ರೆಶ್ಮೆಂಟ್ ಆಗ್ತದೆ ಇಲ್ಲಿಂದ ಒಂದು ಸ್ವಲ್ಪ ಆರಾಮಾಗಿ ಹೋಗಬೇಕಾಗ್ತದೆ ಅವ್ರಿಗೆ ಸೊ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದಗಳು